ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈಗ ನಾನು ಹೇಳಿದ್ನಲ್ಲ ತಂತ್ರಸಾರ, ಚಿಕ್ಕದಾಗಿ ಚುಟುಕಾಗಿ ಒಂದು ತಂತ್ರ ಅಂತ. ಈ ಭಾಗದಲ್ಲಿ ವಿಳೆದೆಲೆ ಸಿಗುತ್ತೆ, ಸಿಗುತ್ತೋ ಇಲ್ವೋ? ಏನು ಸಿಗೋದಿಲ್ಲ, ಸಿಗೋದಿಲ್ಲ ಅಂತ ನೀವು ಗಟ್ಟಿಯಾಗಿ ಹೇಳಬೇಕು. ಮನೇಲಿ ಯಜಮಾನರ ಮೇಲೆ ಜೋರು ಮಾಡ್ತಿರಲ್ಲ, ನಿಮ್ಮ ಮಕ್ಕಳ ಮೇಲೆ ಜೋರು ದಬಾಯಿಸ್ತಿರಲ್ಲ, ಹಾಗೆ ಮಕ್ಕಳ ಮೇಲೆ ದಬಾಯಿಸೋ ಥರ ನಾನು ಹೇಳಬೇಕು. ಇಂಥದ್ದು ನಮ್ಮ ಸಿಗೋದಿಲ್ಲ, ಅವಾಗ ನಾನು ಪರ್ಯಾಯ ಏನು ಅಂತ ಹೇಳ್ತೇನೆ. ವಿಳೆದೆಲೆ ಸಿಗುತ್ತೆ, ಬಟ್ಲಡಿಕೆ ಸಿಗುತ್ತೆ, ಏಲಕ್ಕಿ ಸಿಗುತ್ತೆ, ಜಾಜಿಕಾಯಿ ಸಿಗುತ್ತೆ. ಏನೇನು ಹೇಳಿದೆ? ವಿಳೆದೆಲೆ, ಬಟ್ಲಡಿಕೆ, ಏಲಕ್ಕಿ, ಜಾಜಿಕಾಯಿ. ಫಸ್ಟು ಜಾಜಿಕಾಯಿ ತಗೊಂಡು ಗಂಧ ತೆಗಿಬೇಕು. ಜಾಜಿಕಾಯಲ್ಲಿ ಗಂಧ ತೆಗಿಬೇಕು. ಆ ಗಂಧ ತೆಗೆಯುವಾಗ ಏಲಕ್ಕಿ ಅದರಲ್ಲೇ ಸೇರಿಸ್ಕೋಬೇಕು. ಒಂದು ಕಡೆ ಸುಗಂಧ ಭರಿತ, ಮತ್ತೊಂದು ಕಡೆ ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ. ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವ ಶಕ್ತಿ ಏಲಕ್ಕಿಗಿದೆ. ಜಾಜಿಕಾಯಿ ಅದರಲ್ಲಿ ಏಲಕ್ಕಿ ಎರಡೂ ಸೇರಿಸಿ ಗಂಧ ತೆಗಿಬೇಕು. ಗಂಧ ತೆಗೆದು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ಹೆಣ್ಣುಮಕ್ಕಳು, ಗಂಡು ಮಕ್ಕಳು ಯಾರಾದರೂ ಸರಿ, ಯಾರು ಆರ್ಥಿಕ ಸಂಕಷ್ಟದಲ್ಲಿ ಒದ್ದಾಡ್ತಾ ಇದ್ದೀರಿ, ಯಾರ ಕುಟುಂಬದಲ್ಲಿ ಸಮಸ್ಯೆ ಹೊತ್ತಿದ್ದೀರಿ, ಈ ಸಮಸ್ಯೆಗೆ ಪರಿಹಾರನೇ ಇಲ್ದಂಗೆ ಆಗೋಗ್ತಿದೆ ಅಂತ ಅಂದುಕೊಳ್ತಾ ಇದ್ದೀರಿ, ಅಥವಾ ನನಗೆ ಇದಕ್ಕೆ ಯಾರು ಪರಿಹಾರನೇ ಕೊಡೋಕೆ ಆಗ್ತಾ ಇಲ್ಲ ಅಂದ್ಕೊಳ್ತಿದ್ದೀರಿ, ಅಂತಹವರಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತಿದ್ದರು. ಪೂರ್ವಾಭಿಮುಖ ಕೂತ್ಕೊಂಡು ಮೊದಲು ಒಂದು ಆರು ರೇಖೆ ಇರುವಂಥ ನಕ್ಷತ್ರ ಬರಿಬೇಕು. ಮನೆ ಆಗಲಿ ಅಥವಾ ಬರೀ ನೆಲದ ಮೇಲಾಗಲಿ, ಸಾರಿಸಿ ಗೊಡಿಸಿ ಶುದ್ಧಿಯಾಗಿರೋ ಜಾಗದಲ್ಲಾಗಲಿ ನಕ್ಷತ್ರ ಬರೆದು ನಕ್ಷತ್ರದ ಮಧ್ಯದಲ್ಲಿ ಐಮ್ ಅಂತಕ್ಕಂಥ ಒಂದು ಅಕ್ಷರ, ಐಮ್ ಐಮ್ ಅನ್ನೋ ಒಂದು ಅಕ್ಷರನ ಬರೆದು ಒಂದು ವೃತ್ತಾಕಾರ ಹಾಕಬೇಕು. ಮೊದಲು ಅಕ್ಷರ ಬರಿಬೇಕು, ಆಮೇಲೆ ವೃತ್ತಾಕಾರ ಹಾಕಬೇಕು. ವೃತ್ತಾಕಾರ ಹಾಕಿದ ಮೇಲೆ ಅದರ ಮಧ್ಯದಲ್ಲಿ ವಿಳೆದೆಲೆಯನ್ನು ಇಡಬೇಕು. ಆ ಇಟ್ಟಂಥ ವಿಳೆದೆಲೆ ಮೇಲೆ ತೆಗೆದಿರ್ತಕ್ಕಂಥ ಗಂಧವನ್ನು ತುಳಸಿ ಕಡ್ಡಿ, ಔದುಂಬರ ಕಡ್ಡಿ, ದಾಳಿಂಬ್ರೆ ಕಡ್ಡಿ, ತುಳಸಿ ಕಡ್ಡಿ, ಔದುಂಬರ, ದಾಳಿಂಬ್ರೆ, ಈ ಮೂರಲ್ಲಿ ಯಾವುದಾದ್ರು ಒಂದು ಕಡ್ಡಿ ಚೂಪಾಗಿರಬಾರ್ದು, ಸ್ವಲ್ಪ ಮಂದ ಅಂದರೆ ಮುಂದಗಡೆ ಆ ನಿಬ್ ಅಂದರೆ ಬರೆಯುವಂಥ ಜಾಗ ಸ್ಪೀಡ್ ಇದೆ, ಚೂಪಿದ್ದರೆ ಎಲೆ ಯಾವುದೇ ಯಂತ್ರ ಚಕ್ರಗಳನ್ನು ಬರಿಬೇಕಾದರೆ ಅದು ಭಿನ್ನ ಆಗಬಾರ್ದು. ಅಷ್ಟು ಸೂಕ್ಷ್ಮವಾಗಿ ನಾಜೂಕಾಗಿ ಕೆಲಸ ಮಾಡಬೇಕು. ಗಂಧವನ್ನು ಅದ್ದುಕೊಂಡು ಮೊದಲು ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರೀರಿ. ಮೊದಲು ವೃತ್ತಾಕಾರ, ಅನಂತರ ತ್ರಿಕೋನ. ತ್ರಿಕೋನ ಬರೆದಾದ ಮೇಲೆ ಅದರ ಮಧ್ಯದಲ್ಲಿ ಓಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ, ಓಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೆದ ಮೇಲೆ ಆ ತ್ರಿಕೋನಕ್ಕೆ ಮೂರು ಕಡೆ ಸಹಿತ ಮೂರು ತ್ರಿಶೂಲ ಬರೀರಿ. ಮೂರು ತ್ರಿಶೂಲ ಬರೆದು ಅದರ ಮಧ್ಯದಲ್ಲಿ ಬಟ್ಲಡಿಕೆಯನ್ನು ಇಡಿ. ಅದರ ಮೇಲೆ ಪುನಃ ಸ್ವಲ್ಪ ಗಂಧವನ್ನು ಹಾಕಿ ನಿಮ್ಮ ಹೆಬ್ಬೆಟ್ಟು ಮತ್ತು ನಿಮ್ಮ ಉಂಗುರದ ಬೆರಳು ಎರಡರಿಂದ ಅರಶಿನ ಪುಡಿಯನ್ನು ತಗೊಳ್ಳಿ. ಅರಶಿನ ಪುಡಿ ತಗೊಂಡು ಆ ಮುಂಭಾಗದಲ್ಲಿರ್ತಕ್ಕಂಥ ತ್ರಿಶೂಲದ ಮೇಲೆ ಮತ್ತು ಎಡಭಾಗದಲ್ಲಿ ಬಲಭಾಗದಲ್ಲಿ ಅಂದರೆ ತ್ರಿಕೋನ ಏನಿದೆಯೋ ಆ ಅಲ್ಲಿ ಮೂರು ಕಡೆಯೂ ಅರಶಿನವನ್ನು ಹಾಕಿ. ಅದಾದ ನಂತರ ನಿಮ್ಮ ಹಸ್ತ ಇದೆಯಲ್ಲ, ನಿಮ್ಮ ಹಸ್ತದಲ್ಲಿರುವ ಶಕ್ತಿ ಬೇರೆ ಯಾರಲ್ಲೂ ಇರಲ್ಲ, ಅಂಥ ಹಸ್ತದಲ್ಲಿರುವ ಶಕ್ತಿಯನ್ನು ಮಧ್ಯದಲ್ಲಿ ಈ ಮಧ್ಯಭಾಗದಲ್ಲಿ ಬಟ್ಟಡಿಗೆ ತಗಲಬೇಕು. ಆ ಪ್ರಕಾರ ಹಸ್ತವನ್ನು ಅದರ ಮೇಲೆ ಇಡಿ, ಎಲೆ ಮೇಲೆ ಇಟ್ಟು ನಾನು ಈಗ ಹೇಳುವಂಥ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಪಠನೆ ಮಾಡುವಾಗ ಈ ಹಸ್ತ ಎಲೆ ಮೇಲಿರಬೇಕು. ಎಡಹಸ್ತದಲ್ಲಿ ನೀವು ಒಂದು ಏಲಕ್ಕಿಯ ಗಂಧ ಎರಡು ಇತ್ತಲ್ಲ, ಏಲಕ್ಕಿ ಮತ್ತು ಗಂಧವನ್ನು ಎಡಹಸ್ತದಲ್ಲಿ ಸ್ವಲ್ಪ ಹಚ್ಕೊಳ್ಬೇಕು. ಎಡಹಸ್ತದಲ್ಲಿ ಏಲಕ್ಕಿ ಮತ್ತು ಗಂಧವನ್ನು ಅಂದರೆ ಏಲಕ್ಕಿ ಜಾಜಿಕಾಯಲ್ಲಿ ತೆಗೆದಿರುವ ಗಂಧ ಎಡಹಸ್ತಕ್ಕಿರಬೇಕು. ಬಲಹಸ್ತವನ್ನು ಆ ಅಡಿಕೆ ಮೇಲಿಡಬೇಕು. ಅಡಿಕೆ ಮೇಲಿಟ್ಟಿರ್ತಕ್ಕಂಥ ಹಸ್ತವನ್ನು ಇಡುವಾಗ ನೀವು ನಾನು ಈಗ ಹೇಳುವಂಥ ಮಂತ್ರವನ್ನು ಪಠನೆ ಮಾಡಬೇಕು. ಇಷ್ಟೇ, ಇದರಲ್ಲಿ ನಿಮ್ಗೆ ಇನ್ನೇನು ಅರ್ಥ ಆಗಿಲ್ಲ ನನಗೆ ಕೇಳಿ ನಾನು ಹೇಳ್ತೇನೆ. ಈ ಅಡಿಕೆಯನ್ನು ಅಡಿಕೆ ಮೇಲೆ ನಿಮ್ಮ ಹಸ್ತವನ್ನು ಇಟ್ಟಾಗ ಹೇಳುವಂಥ ಮಂತ್ರ ಓಂ ಶ್ರೀಂ ರಂ ಐಂ, ಓಂ ಶ್ರೀಂ ರಂ ಐಂ. ಈ ಅಕ್ಷರಗಳು ನಾಲ್ಕು ಅಕ್ಷರಗಳನ್ನು ಮಾತ್ರ ಹೇಳಿ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಹನಿ ಜೇನುತುಪ್ಪ, ಒಂದು ಜಿಟಿಕೆ ಬೆಲ್ಲ, ಒಂದು ಜಿಟಿಕೆ ಸಕ್ಕರೆ ಯಾವುದಾದ್ರೂ ಸರಿ ಈ ಅಂಗೈಗೆ ಹಾಕ್ಕೊಂಡು ಮತ್ತೆ 11 ಸರ್ತಿ ಈ ಮಂತ್ರವನ್ನು ಹೇಳಿಕೊಂಡು ಮಂತ್ರ ಹೇಳಿದ ನಂತರ ಮನೆದೇವರ ಪ್ರಾರ್ಥನೆ ಮಾಡಿ ಇದನ್ನು ಆಚೆ ಇರುವೆಗಳಿಗೋ ಗೋ ಅಥವಾ ಯಾವುದಾದ್ರೂ ಹಸುಗಳಿಗೋ ಎಲ್ಲಾದರೂ ಸರಿ ಇರುವೆಗೋ ಅಥವಾ ಸಣ್ಣ ಮಕ್ಕಳಿಗೋ ಯಾರಿಗಾದ್ರೂ ಕೊಡಿ. ಈ ಅನುಷ್ಠಾನ ಮಾಡಿದ ದಿವಸ ಹಸುವಿನ ಬಾಲದ ಭಾಗಕ್ಕೆ ಅರ್ಥ ಮಾಡ್ಕೊಳ್ಳಿ, ಹಸುವಿನ ಬಾಲ, ಬಾಲ ಅಂದರೆ ಮೇಲುಗಡೆ ಗೋಮಯ ಹಾಕೋ ಸಾನ್ನಿಧ್ಯ, ಹಸುವಿನ ಮರ್ಮಾಂಗ
ಆ ಗೋಮಯ ಹಾಕೋ ಸಾನ್ನಿಧ್ಯಕ್ಕೆ ಇಷ್ಟು ಅರಿಶಿನ ಕುಂಕುಮ ಹಚ್ಚಿ ಅಲ್ಲಿ ಪ್ರಾರ್ಥನೆ ಮಾಡಿ ಆ ಬಾಲವನ್ನು ಒಂದ್ಸತಿ ತಲೆ ಮುಟ್ಟಿಸ್ಕೊಡಿ. ಹಸುವಿನ ಬಾಲವನ್ನು ನಿಮ್ಮ ಶಿರವನ್ನು ಮುಟ್ಟಬೇಕು. ಇಷ್ಟು ನೀವು ಮಾಡಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀನಿ. ಇದು ಅನುಭವ ಸಿದ್ಧಿ ಯಂತ್ರ. ಈ ತಂತ್ರಸಾರವನ್ನು ಮಾಡೋದ್ರಿಂದ ಯಾರೊಬ್ಬರ ಜಾತಕದಲ್ಲಿ ದೋಷ ಇದ್ದರೂ ಬಹಳ ಬೇಗ ದೂರ ಆಗುತ್ತೆ. ಇದನ್ನು 11 ಅಥವಾ 18 ಬಾರಿ ಮಾಡ್ಕೊಳ್ಬೇಕು. ಪ್ರತಿದಿನ ಮಾಡ್ಬೋದು, ಪ್ರತಿ ಶುಕ್ರವಾರ ಮಾಡ್ಬೋದು, ರಾಹುಕಾಲ ಮಾಡ್ಬೋದು, ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗೇ ಮಾಡ್ಬೋದು. ಕಷ್ಟ ಅಂದರೆ ಮರುಕ್ಷಣ ಇದನ್ನು ಮಾಡಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಅದ್ಭುತವಾದಂಥ ತಂತ್ರಸಾರ ಗುರು ಶನೈಶ್ಚರರ ಅನುಗ್ರಹದಿಂದ ನಿಮಗೆ ಕಾರ್ಯಸಿದ್ಧಿ ಆಗಲಿ. ಆದರೆ ಇದು ಮಾಡಿದ ಮೇಲೆ ಏನು ಮಾಡಬೇಕು ಅನ್ನೋ ಚಿಂತನೆ ಬಂತು ಅಲ್ವಾ. ಆ ವಿಳೆದೆಲೆನ ಒಂದು ತಟ್ಟೆಯಲ್ಲಿ ನೀರಿಟ್ಟು ನೀರಲ್ಲಿ ಆ ಎಲೆನ ಹಾಕಿ ಅದಾದಮೇಲೆ ಗಿಡದ ಮೇಲೆ ಚೆಲ್ಲಿ. ಎಲೆ, ಗಂಧ, ಅಡಿಕೆ ಎಲ್ಲವೂ ನೀರಿಗೆ ಹಾಕಬೇಕು, ಎಲ್ಲವೂ ಹಸಿರು ಗಿಡದ ಮೇಲೆ ಹಾಕಬೇಕು. ಆ ಒಂದು ದಿವಸ ಮಾತ್ರ ಸಂಪೂರ್ಣ ನಿಮ್ಮನೆಯಲ್ಲೇ ಇರಬೇಕು. ಇವತ್ತು ಮಾಡಿದ್ದನ್ನು ನಾಳೆ ಬೆಳಗ್ಗೆ, ನಾಳೆ ಮಾಡಿದ್ದನ್ನು ನಾಚೆ ನಾಳೆ ಬೆಳಗ್ಗೆ, ಈ ಥರ ಚೇಂಜ್ ಮಾಡ್ತಾ ಬನ್ನಿ. ಇದು ಅನುಭವ ಸಿದ್ಧವಾಗಿರ್ತಕ್ಕಂಥದ್ದು, ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುವಂಥದ್ದು, ಹೆಚ್ಚಿನ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.